ಗೈಸ್, ಹೇಗಿದ್ರು? ಚೆನ್ನಾಗಿದ್ರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ನೀವು ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ದು ನೋಟಿಫಿಕೇಶನ್ ಬರುತ್ತೆ, ನಿಮಗೆ ಯಾವುದು ವೀಡಿಯೋಸ್ ಮಿಸ್ ಆಗಲ್ಲ ಅಂತ ಹೇಳ್ತೀನಿ. ಇವತ್ತಿನ ವೀಡಿಯೋದಲ್ಲಿ ನೀವು ನಾನು ಹೇಳಿದೆ ಅಲ್ವಾ, ಸ್ವಲ್ಪ ಈ ಥರ ಒಳ್ಳೆಲ್ಲ ಆಟ ಆಡಬೇಕು ಅಂತ ನನಗೆ ಇಷ್ಟ ಅಂತ ಎಲ್ಲ. ಅದಕ್ಕೆ ನೆನ್ನೆ ದೀಪಕ್ಕೆ ಸ್ವಲ್ಪ ರಜಾ ಇತ್ತು, ಅದಕ್ಕೋಸ್ಕರ ಹೋಗಿದ್ವಿ. ಒಂದು ಒಳ್ಳೆ ಎಂಜಾಯ್ ಮಾಡಿದೆ ಅಂತಲೇ ನಾನು ಹೇಳ್ಬೋದು. ಅದ್ರದ್ದು ಕೂಡ ವೀಡಿಯೋನ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಅದ್ರದ್ದೆಲ್ಲ ನೀವು ವೀಡಿಯೋನ ನೋಡ್ಕೊಂಡು ಬನ್ನಿ, ಆಮೇಲೆ ನಾನು ನಿಮಗೆ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಜೊತೆ ಸಿಗ್ತೀನಿ, ಅದನ್ನು ಮಿಸ್ ಮಾಡ್ಕೋಬಿಡಿ ಅಂತ ಹೇಳ್ತೀನಿ. ಹೋಗಿ ನೋಡ್ಕೊಂಡು ಬನ್ನಿ, ಆಮೇಲೆ ಸಿಗ್ತೀನಿ. ಇಲ್ಲಿ ನಾನು ಫಸ್ಟಿಗೆ ನಿಮಗೆ ನಾನು ಇಡ್ಲಿನ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ, ನಾನು ಇಡ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಇದು ಕಮ್ಮಿಗೆ ಸಿಗುತ್ತೆ ನಿಮಗೆ, 30 ರುಪೀಸ್ ಕೆಜಿ ಅಷ್ಟೇ ಅನಿಸುತ್ತೆ. ಒಂದು 2 ಕೆಜಿ ತೊಗೊಂಬಂದರೆ ಸಾಕು. ನಾನು ತೋರಿಸಿದ್ನಲ್ಲ, ಇದು ಒಂದು ಪುಟಾಣಿ ಲೋಟದಲ್ಲಿ ನಾನು 3 ಲೋಟ ಹಾಕ್ಕೊಂಡಿದ್ದೀನಿ ಅಕ್ಕಿ. ಅದೇ ಅಳತೆಯಲ್ಲಿ ನಾನು 1 ಲೋಟ ಆಗೋಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ನೀವು ಎಲ್ಲ ಅಳತೆಗೂ ನೀವು ಅಕ್ಕಿನ ಯಾವುದ್ರಲ್ಲಿ ಹಾಕ್ಕೊಂಡಿರ್ತೀರಲ್ಲ ಅದರಲ್ಲೇ ಹಾಕ್ಕೊಳ್ಳಿ. ಮತ್ತು ಇದರಲ್ಲಿ ಕಾಲು ಭಾಗ ಇಲ್ಲ ಅರ್ಧ ಭಾಗದಷ್ಟು ನಾನು ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನು 3 ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲೇ ತೋರಿಸ್ತಾ ಇದ್ದೀನಿ, ಯಾಕೆ ಅಂದರೆ ನಾವು ಇಬ್ಬರೇ ಇರೋದಲ್ವ, ಸೊ ನಮಗೆ ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ, 1 ಲೋಟದ್ದು ಮಾಡಿಕೊಂಡ್ರೆ ಸಾಕಾಗುತ್ತೆ. ಬಟ್ ನಾನು ನಿಮಗೆ ಅಳತೆ ತೋರಿಸ್ಬೇಕಲ್ವಾ, 3 ಭಾಗ ಅಷ್ಟು ನಾವು ಅಕ್ಕಿನ ತೊಗೊಂಡ್ರೆ ಎಷ್ಟು ಉದ್ದಿನ ಬೇಳೆ ಅವಲಕ್ಕಿ ಹಾಕೋಬೇಕು ಅಂತ ನಾನು ಚಿಕ್ಕದು ಒಂದು ಕಾಫಿ ಕಪ್ಪಲ್ಲಿ ನಿಮಗೆ ಅಳತೆನ ತೋರಿಸಿದ್ದೀನಿ. ಮತ್ತು ಈ ಕಡೆ ಸ್ವಲ್ಪ ನಾನು ಸಾಂಬಾರು ಕೂಡ ಮಾಡ್ಕೊಂಡಿದ್ದೀನಿ. ಇದು ನೈಟೇ ಮಾಡಿದ್ದೆ ನಾನು, ಬೆಳಗ್ಗೆ ತಿಂಡಿಗೆ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ನೈಟೇ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ನೋಡಿ, ನಾನು ನೆನೆಸಿಟ್ಕೊಂಡಿದ್ನಲ್ಲ, ಒಂದು ಬೆಳಗ್ಗೆ ನೆನೆಸಿಟ್ಕೊಂಡಿದ್ದೆ, ಸಂಜೆ ನಾನು 7-8 ಗಂಟೆ ಅಷ್ಟೊತ್ತಿಗೆ ನಾನು ಇದನ್ನು ರುಬ್ಕೊಂಡಿದ್ದೀನಿ. ಚೆನ್ನಾಗೇ ರುಬ್ಕೋಬೇಕು, ನೈಸಾಗಿ ರುಬ್ಕೊಳ್ಳಿ. ಒಬ್ಬೊಬ್ಬರು ತರಿ ಆದರೆ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿರ್ತಾರೆ, ಬಟ್ ಹಂಗೆ ಮಾಡೋದ್ರಿಂದ ಇಡ್ಲಿ ತುಂಬಾ ಗಟ್ಟಿ ಬರುತ್ತೆ, ಹೋಗ್ತಾ ಹೋಗ್ತಾ ಗಟ್ಟಿ ಆಗುತ್ತೆ. ಅದಕ್ಕೆ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಆದಮೇಲೆ ನೋಡಿ, ಈ ಥರ ಕೈಯಲ್ಲಿ ಈ ಥರ ಲಂಪ್ಸ್ನ ತಕ್ಕೊಳ್ಳಿ, ಅದರಲ್ಲಿ ಚಿಕ್ಕ ಚಿಕ್ಕ ಒಂದು ಗುಳ್ಳೆ ಥರ ಫಾರ್ಮ್ ಆಗಿರುತ್ತಲ್ವ ಮೇಲೆ, ಅದಷ್ಟು ಬಬಲ್ಸ್ ಎಲ್ಲ ಹೋಗಬೇಕು. ಅದು ಹಂಗೆ ಮಾಡೋದ್ರಿಂದ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ಇದೆಲ್ಲ ಒಂದು ಚಿಕ್ಕ ಚಿಕ್ಕದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಇದರಿಂದ ಮಾಡೋದ್ರಿಂದನೇ ನಮಗೆ ಇಡ್ಲಿ ತುಂಬಾ ಸಾಫ್ಟಾಗಿ ಆಗುತ್ತೆ. ನೋಡಿ, ಇದು ನಾನು ಬೆಳಗ್ಗೆ ನಾನು ಇವಾಗ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಸೋಡಾ ಪುಡಿನ ಹಾಕ್ಕೊಂಡಿದ್ದೀನಿ. ಇದೆರಡೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಬೇಸಿಗೆಗಾಲ ಅಲ್ವಾ, ಚೆನ್ನಾಗಿ ಉಬ್ಬಿ ಬರುತ್ತೆ ಹಿಟ್ಟು. ಈಗ ನಾನು ತಟ್ಟೆ ಇಡ್ಲಿ ಮಾಡ್ತಾ ಇದ್ದೀನಿ. ಇಲ್ಲಿ ತಟ್ಟೆ ಇಡ್ಲಿಗೆ ನಾನು ಆಲ್ಮೋಸ್ಟ್ ನಂಗೆ ತಟ್ಟೆ ಇಡ್ಲಿ ಇಷ್ಟ, ಅದಕ್ಕೋಸ್ಕರ ತಟ್ಟೆ ಇಡ್ಲಿನೇ ಮಾಡ್ತಾ ಇದ್ದೀನಿ. ಎಣ್ಣೆ ಎಲ್ಲ ಹಚ್ಚಿ ಇಟ್ಕೊಂಡು ನಾನು ಇಲ್ಲಿ ನೋಡಿ ಇಷ್ಟಿಷ್ಟೇ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೋಡಿ, ಇಡ್ಲಿ ಹಿಟ್ಟನ್ನ ನಾನು ಅದು ಒಂದು 1/2 ಭಾಗ ಅಷ್ಟು ಹಾಕಿಲ್ಲ ನಾನು ಇಡ್ಲಿ ಹಿಟ್ಟು. ಬಟ್ ಅದಾದಮೇಲೆ ಎಷ್ಟು ದಪ್ಪ ಬರುತ್ತೆ ಇಡ್ಲಿ, ಎಷ್ಟು ಮೆತ್ತಗಾಗುತ್ತೆ ಇಡ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ನೀರು ಚೆನ್ನಾಗಿ ಈ ಥರ ಕುದ್ದಮೇಲೆ ನಾವು ಇದನ್ನು ಇಡಬೇಕು, ಇಡ್ಲಿ ತಟ್ಟೆನ ಇಡಬೇಕು. ಮುಂಚೆನೇ ಇಟ್ಬಿಟ್ರೆ ನಮಗೆ ಇಡ್ಲಿ ಚೆನ್ನಾಗಿ ಬರಲ್ಲ, ಆಗಲೂ ಕೂಡ ಗಟ್ಟಿಯಾಗುತ್ತೆ ಇಡ್ಲಿ. ಹಾಗೆ ನಾನು ನಿಮಗೆ ನಾನು ಹೇಗೆ ಕಾಯಿ ಚಟ್ನಿನ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ಈ ಥರ ಮಾಡ್ಕೊಂಡು ನೋಡಿ, ಖಂಡಿತವಾಗ್ಲೂ ಹೋಟೆಲಲ್ಲಿ ಹೇಗೆ ಮಾಡ್ತಾರೋ ಹಾಗೆ ಇರುತ್ತೆ. ಅದಕ್ಕೆ ನಾನು ಇಲ್ಲಿ ಕಾಯಿನ ತೊಗೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ 1-2 ತೊಗೊಂಡಿದ್ದೀನಿ. ಜಾಸ್ತಿ ಕಡಲೆನ ತೊಗೊಂಡಿದ್ದೀನಿ. ನೋಡಿ, ಕಾಯಿ ಎಷ್ಟಿದೆಯೋ ಅಷ್ಟೇ ಕಡಲೆ ಇದೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಮತ್ತು 2 ಬೆಳ್ಳುಳ್ಳಿ, ಜಾಸ್ತಿ ಹಾಕೋಬಾರ್ದು, 2 ಬೆಳ್ಳುಳ್ಳಿ. ಆಮೇಲೆ ಅಂದರೆ 2 ಹೆಸರು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಇಷ್ಟನ್ನ ತೊಗೊಂಡು ನೀವು ಚೆನ್ನಾಗಿ ರುಬ್ಕೋಬೋದು. ನಿಮಗೆ ಶುಂಠಿ ಫ್ಲೇವರ್ ಏನಾದರೂ ಇಷ್ಟ ಆಗುತ್ತೆ ಅಂತ ಅಂದರೆ ನೀವು ಸ್ವಲ್ಪ ಶುಂಠಿನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಇನ್ನು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನು ಫೈನಾಗೆ ಪೇಸ್ಟ್ನ ಮಾಡ್ಕೋಬೇಕು. ಈಗ ನೋಡಿ, ನಮ್ಮ ಇಡ್ಲಿ ರೆಡಿಯಾಗಿದೆ. ನೋಡಿ ಎಷ್ಟು ಉಬ್ಬಿ ಬಂದಿದೆ, 1/2 ಇರೋದು ಅದು ಫುಲ್, ಒಂದು ಪ್ಲೇಟ್ ಫುಲ್ ಆಗಿದೆ. ಈ ಥರ ಹಿಂಗೆ ಮುಟ್ಟು ನೋಡಿದಾಗ ನಮಗೇನು ಅಂಟ್ತಾ ಇಲ್ಲ ಅಂದರೆ ಇಡ್ಲಿ ಇವಾಗ ತೆಗಿಯೋಕ್ಕೆ ಕಂಪ್ಲೀಟಾಗಿ ರೆಡಿಯಾಗಿದೆ ಅಂತ. ನೋಡಿ ಎಷ್ಟು ಈಸಿಯಾಗಿ ಬಂತು ಇಡ್ಲಿ. ಮತ್ತು ನಾನು ಹೇಳಿದ್ನಲ್ಲ ಎಷ್ಟು ದಪ್ಪ ಬರುತ್ತೆ ಇಡ್ಲಿ ಅಂತ. ನೋಡಿ, ತುಂಬ ಚೆನ್ನಾಗಿ ನಾವು ಈ ಥರ ಎಲ್ಲ ಥರ ಸ್ಟೆಪ್ನ ಫಾಲೋ ಮಾಡೋದ್ರಿಂದ ಈ ಥರ ನಮಗೆ ದಪ್ಪಕ್ಕೆ ಬರುತ್ತೆ ಇಡ್ಲಿ, ಮತ್ತು ಮೆತ್ತಗಾಗತ್ತೆ, ಒಂಥರ ತುಂಬ ಮಲ್ಲಿಗೆ ಇಡ್ಲಿ ಥರ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ನೋಡಿ, ಪ್ಲೇಟಿಗೆ ಏನು ಜಾಸ್ತಿ ಅಂಟೆ ಇಲ್ಲ. ನೀವು ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಇಡ್ಲಿ ತಿನ್ನೋ ಜಾಗದಲ್ಲಿ 2 ತಿಂತೀವಿ, ಅಷ್ಟು ಚೆನ್ನಾಗಾಗತ್ತೆ. ಸಾಂಬಾರು ಮತ್ತು ಈ ಥರ ಚಟ್ನಿ ಇತ್ತು ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ತೋರಿಸಿದ್ನಲ್ಲ, ನೈಟೇ ಸಾಂಬಾರು ಮಾಡಿಟ್ಕೊಂಡಿದ್ದೆ ಅಂತ. ಸೊ ನಾನು ಬೆಳಗ್ಗೆ ಇದ್ದಾಗ ಜಸ್ಟ್ ಒಂದು ಇಡ್ಲಿ ಮತ್ತು ಚಟ್ನಿ ಮಾಡಿಕೊಂಡ್ರೆ ಆಗೋಗುತ್ತೆ. ಈಗ ನೆಕ್ಸ್ಟ್ ಡೇ ನಾನು, ದೀಪು, ಅಮ್ಮ, ಡ್ಯಾಡಿ ಎಲ್ಲರೂ
ಕೂಡ್ಲಿಗೆ ಹೋಗಿದ್ವಿ. ನಾನು ಕೂಡ್ಲಿ ಜಾತ್ರೆ ಬ್ಲಾಗ್ ಹಾಕ್ದಾಗ ನಿಮ್ಗೆಲ್ಲರಿಗೂ ಹೇಳಿದ್ದೆ, ತೋರಿಸಿದ್ದೆ, ಜಾತ್ರೆಗೆ ಹೋಗೋಕ್ಕಾಗಿರಲಿಲ್ಲ, ಏನಾದರೂ ಸುಸು ಮರಿ ಹಾಕಲಿಲ್ಲ ಅಂದರೆ ಹೋಗೋಣ ಅಂದ್ಕೊಂಡಿದ್ದೀವಿ ಅಂತ. ಅದಕ್ಕೋಸ್ಕರ ಇವತ್ತು ಮತ್ತೆ ನಾನು ಅಲ್ಲಿ ಸ್ವಲ್ಪ ಆಟಾಡಬೇಕು ಅಂತ ಆಸೆ ಇತ್ತು. ಅದ್ರ ಜೊತೆಗೆ ಮನೆಯಲ್ಲಿ ತುಂಬ ಬೆಡ್ಶೀಟ್ಗಳಿತ್ತು. ಈಗ ಸಮ್ಮರ್ ಅಲ್ವಾ, ಎಲ್ಲ ಬೆಡ್ಶೀಟ್ಗಳು ಒಂದ್ಸಲ ವಾಶ್ ಮಾಡಿ ಇಟ್ಕೊಳ್ಳೋದ್ರಿಂದ ಕ್ಲೀನಾಗಿರುತ್ತೆ ಅಂತ, ನಾವು ಹೆಂಗೂ ಅಲ್ಲಿ ಆಟಾಡ್ದಂಗೂ ಆಗುತ್ತೆ, ಬೆಡ್ಶೀಟ್ ಎಲ್ಲ ತೊಳ್ಕೊಂಡು ಬಂದಂಗೂ ಆಗುತ್ತೆ ಅಂತ ನಾನು ಅಮ್ಮ ಎಲ್ಲ ಹೋಗಿದ್ವಿ. ನಾನು ತೋರಿಸ್ತೀನಿ ನಿಮಗೆ ನಾವು ಅಲ್ಲಿ ಏನೇನೆಲ್ಲ ಮಾಡಿದ್ವಿ ಅಂತ. ಫಸ್ಟು ಬಂದ್ವಿ ದೇವಸ್ಥಾನಕ್ಕೆ, ಎಂಟ್ರೆನ್ಸಲ್ಲೇ ಬಂದ್ವಿ. ಇದನ್ನು ಇಲ್ಲಿ ನೋಡಿದ್ವಿ, ಇನ್ನೂ ಸುಮಾರಷ್ಟು ಜನ ಇಲ್ಲಿ ಆಟಾಡ್ತಾ ಇದ್ರು. ಮತ್ತು ಇಲ್ಲಿ ವಾಶ್ ಮಾಡೋಕ್ಕೆಲ್ಲ ಅಷ್ಟು ನನಗೆ ಕಂಫರ್ಟೇಬಲ್ ಅನಿಸ್ಲಿಲ್ಲ, ಅದಕ್ಕೋಸ್ಕರ ಆ ಕಡೆ ದಡ ಕಾಣಿಸ್ತಾ ಇದೆಯಲ್ಲ ಅಲ್ಲಿಗೆ ಹೋದ್ವಿ ನಾವು. ನಾನು ನಿಮಗೆ ತೋರಿಸ್ತೀನಿ ಆ ಕಡೆ ದಡಕ್ಕೆ ಹೋಗೋಕ್ಕೆ ಎಷ್ಟೊಂದು ನಮಗೆ ಹಿಂಸೆ ಆಯಿತು. ಲೈಕ್ ಹೆಂಗಾಯಿತು ಅಂದರೆ, ಆ ಕಡೆ ದಡಕ್ಕೆ ಹೋಗೋಕ್ಕೆ ಹತ್ತತ್ರ ನಾವು ಒಂದು 4-5 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ವಿ. ಟ್ರಾವೆಲ್ ಮಾಡಿಬಿಟ್ಟು ನೋಡಿ, ಆ ಕಡೆ ದಡ ಅಲ್ಲಿ ಫಸ್ಟ್ ನಾನು ನಿಮಗೆ ವೀಡಿಯೋ ಶೂಟ್ ಮಾಡಿದ್ದೆ. ಈಗ ನಾವು ಈ ಕಡೆ ಸೈಡ್ ಬಂದಿದ್ದೀವಿ. ಇಲ್ಲಿ ಬಂದುಬಿಟ್ಟು ನಾವು ಇಲ್ಲೇ ಕಾರೆಲ್ಲ ನಿಲ್ಲಿಸ್ಕೊಂಡಿದ್ವಿ. ತುಂಬ ಕ್ಲೀನಾಗಿತ್ತು ವಾಟರ್ ಮಾತ್ರ, ನೀವು ನೋಡ್ಬೋದು. ನನಗಂತೂ ಫುಲ್ಲು ಖುಷಿ, ತುಂಬ ದಿನ ಆಗೋಗಿತ್ತು ನಾನು ಈ ಥರ ಹೊಳೆಯಲ್ಲಿ ಆಟಾಡೇ ಇರಲಿಲ್ಲ ನಾನು. ಅದಕ್ಕೋಸ್ಕರ ನಾನು ವೀಡಿಯೋನೇ ಜಾಸ್ತಿ ಮಾಡ್ಕೊಳೋಕ್ಕಾಗಲಿಲ್ಲ, ಬರೀ ಆಟಾಡ್ತಾ ಇದ್ದೆ ನಾನು. ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ದೀಪುನೇ ಪಾಪ ತೊಗೊಂಡಿದ್ದಾರೆ, ಈ ಥರ ಸ್ಲೋಮೋ ಎಲ್ಲ ಥರದ್ದು ನನಗೆ ವೀಡಿಯೋಸ್ನ ಮಾಡಿದರು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು. ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನನಗೆ, ನಿಮಗೂ ಈ ಥರ ಹೊಳೆಯಲ್ಲೆಲ್ಲ ಆಟಾಡೋದು ಇಷ್ಟ ಆಗುತ್ತಾ ಅಂತ. ನಾನಂತೂ ಸಖತ್ ಎಂಜಾಯ್ ಮಾಡಿದೆ ನೋಡಿ. ಈ ಥರ ಕಲ್ಲುಗಳು ತುಂಬ ಇತ್ತು ಅಲ್ಲಿ, ಸ್ವಲ್ಪ ಆರಿಸ್ಕೊಂಡು ಬಂದೆ ನಾನು ಮನೆಗೆ. ಒಬ್ಬೊಬ್ಬರು ತರಬಾರ್ದು ಮನೆಗೆ ಅಂತ ಎಲ್ಲ ಹೇಳ್ತಾರೆ, ನಾನು ಅದನ್ನೆಲ್ಲ ನಂಬಲ್ಲ, ಬಟ್ ನಂಗೆ ಇಷ್ಟ ಆಯಿತು ಅದಕ್ಕೋಸ್ಕರ ಸ್ವಲ್ಪ ತೊಗೊಂಡು ಬಂದೆ ನೋಡಿ. ತುಂಬ ಹಾಳ ಇರಲಿಲ್ಲ ಈ ಕಡೆ, ನಾವು ದಡದಲ್ಲೆಲ್ಲ ಸ್ವಲ್ಪ ನೀರು ಇಷ್ಟೇ ಇತ್ತು, ಕುತ್ಕೊಂಡು ಆಟಾಡೋಕ್ಕೆಲ್ಲ ಚೆನ್ನಾಗಿತ್ತು. ಆಮೇಲೆ ನಾವು ಮುಂದೆ ಹೋಗಿ ಸ್ವಲ್ಪ ಆಟಾಡ್ಕೊಂಡು ಬಂದ್ವಿ. ಇಲ್ಲಿ ನೋಡಿ ಈ ಥರದ್ದು ದೊಡ್ಡ ದೊಡ್ಡ ಬೆಡ್ಶೀಟ್ ಇರುತ್ತಲ್ಲ, ಮನೆಯಲ್ಲಿ ನಾವು ತೊಳಿಬೇಕು ಅಂದರೆ ಸುಮಾರಷ್ಟು ನೀರು ಬೇಕು, ಮತ್ತು ಅಷ್ಟು ಕ್ಲೀನಾಗಿ ತೊಳಿಯೋಕ್ಕಾಗಲ್ಲ. ಅದಕ್ಕೋಸ್ಕರ ಬೆಡ್ಶೀಟ್ ಎಲ್ಲ ಬೆಡ್ಶೀಟ್ನೂ ಎತ್ಕೊಂಡು ಹೋಗಿದ್ವಿ. ಸುಮಾರು ಬೆಡ್ಶೀಟ್ ಇತ್ತು, ಒಂದು 4-5 ಇತ್ತು ಈ ಥರದ್ದು ದಪ್ಪದ್ದು. ಅದಕ್ಕೆ ಎಲ್ಲರೂ ತೊಗೊಂಡು ಹೋಗಿ ವಾಶ್ ಮಾಡಿಕೊಂಡು ಬಂದ್ವಿ, ನಾನು ಅಮ್ಮ ಡ್ಯಾಡಿ ಎಲ್ಲ. ನಾನು ಆಗಲೇ ಹೇಳ್ದಂಗೆ ನಾನು ಅಷ್ಟು ವೀಡಿಯೋಸ್ನೇ ಮಾಡ್ಕೊಳ್ಳೋಕ್ಕಾಗಿಲ್ಲ, ಯಾಕೆಂದರೆ ಹೋಗಿದ ತಕ್ಷಣ ನಾನು ಒಳಗೆ ಹೋಗಿಬಿಟ್ಟೆ ಆಟಾಡಬೇಕು ಆಟಾಡಬೇಕು ಅಂತ. ಆಮೇಲೆ ನಾನು ದೀಪು ಚೆನ್ನಾಗಿ ಆಟಾಡಿದ್ವಿ ಹೊಳೆಯಲ್ಲಿ, ತುಂಬ ಹೊತ್ತು ಈಜೆಲ್ಲ ಹೊಡೆದ್ವಿ. ನಂಗೆ ಬರ್ತಾ ಇರಲಿಲ್ಲ, ಬಟ್ ಅವ್ರು ಹೇಳ್ಕೊಡ್ತಾ ಇದ್ರು ಅಷ್ಟೇ. ಈಗ ಎಲ್ಲ ಮುಗಿಸ್ಕೊಂಡು ನಾವು ಶಿವಮೊಗ್ಗ ಹೊರಟಿದ್ವಿ. ಹಾಗೆ ಅಲ್ಲಿ ಸ್ವಲ್ಪ ಕಬ್ಬಿನಲ್ಲಿತ್ತು, ಬೆಳಗ್ಗೆ ತಿಂಡಿ ತಿಂದಿದ್ದಲ್ವಾ, ಸ್ವಲ್ಪ ಹೊಟ್ಟೆ ಹಸಿವಾಗ್ತಾ ಇತ್ತು, ಅದಕ್ಕೆ ಎಲ್ಲರೂ ಸ್ವಲ್ಪ ಕಬ್ಬಿನಲ್ಲಿ ಕುಡಿತಾ ಇದ್ವಿ. ಒಳ್ಳೆ ವೆದರ್ ಇತ್ತು ಮಾತ್ರ, ತುಂಬಾ ಬಿಸಿಲಿರಲಿಲ್ಲ. ಆ ಥರ ಒಂಥರ ಮಳೆ ಇನ್ನೇನು ಬರುತ್ತೇನೋ ಅನ್ನೋ ಥರ ಇತ್ತು. ನಾವು ಬೇರೆ ಅಷ್ಟೊಂದು ಬೆಡ್ಶೀಟ್ ಹೋಗ್ಬಿಟ್ಟಿದ್ದೀವಿ, ಹೆಂಗಪ್ಪ ಒಣಗಿಸೋದು ಅಂತ ಅನ್ಕೋತಾ ಇದ್ವಿ, ಬಟ್ ಏನೂ ಮಳೆ ಎಲ್ಲ ಬರಲಿಲ್ಲ. ನಾನಂತೂ ಕ್ಯಾಶುವಲ್ ಡ್ರೆಸ್ಸಲ್ಲೇ ಹೋಗಿದ್ದೆ, ತುಂಬ ಸೆಕೆ ಇರುತ್ತೆ ಅಂತ, ಹಾಗೆ ಹೊಳೆಲೆಲ್ಲ ಆಟಾಡೋದಲ್ಲ ಅಂತ ಸ್ವಲ್ಪ ಇಲ್ಲಿ ಕೂದಲು ಒಣಗಿಸ್ಕೋತಾ ಇದ್ದೀನಿ. ಇಲ್ಲಿ ಕಬ್ಬಿನಾಲು ಕುಡಿತಾ ಇದ್ದೀವಿ, ಎಲ್ಲರೂ ತೊಗೊಂಡ್ವಿ ಕಬ್ಬಿನಾಲು, ಚೆನ್ನಾಗಿತ್ತು. ಅಲ್ಲಿ ಜಾತ್ರೆ ಬೇರೆ ನಡೀತಾ ಇತ್ತಲ್ಲ, ಸುಮಾರಷ್ಟು ಅಂಗಡಿಗಳು ಇನ್ನೂ ಇದ್ವು ಅಲ್ಲಿ ನೋಡಿ. ಈ ಮರ ಎಷ್ಟು ದೊಡ್ಡ ಮರ, ಅದರೊಳಗೆ ಒಂಥರ ಗುಹೆ ಥರ ಆಗಿದೆ. ಅದಕ್ಕೆ ನಮ್ಮಪ್ಪ ತೋರ್ಸಮ್ಮ ಇದು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ತೋಟಕ್ಕೆ ಬಂದ್ವಿ. ನಮ್ಮ ತೋಟ ನೋಡಿದ್ದೀರಾ ಅಲ್ವಾ, ಇನ್ನು ಆ ವ್ಲಾಗ್ನ ಯಾರೆಲ್ಲ ನೋಡಿಲ್ಲ ಆ ವ್ಲಾಗ್ನ ಹೋಗಿ ನೋಡಿ. ಅದಕ್ಕೆ ನಾನು ಇಲ್ಲಿ ತೋಟದೇನು ಜಾಸ್ತಿ ವೀಡಿಯೋನ ಮಾಡ್ಕೊಂಡಿಲ್ಲ. ಆಮೇಲೆ ಅಲ್ಲಿ ಬಂದುಬಿಟ್ಟು ಹೆಂಗೋ ಅಲ್ಲೇ ಹತ್ರ ಅಲ್ವಾ ನಮ್ಮ ತೋಟಕ್ಕೆ, ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ತೋಟ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ನಾವು ಅಲ್ಲಿಂದ ಶಿವಮೊಗ್ಗಕ್ಕೆ ಹೊರಟುಬಿಟ್ವಿ, ಮಧ್ಯಾಹ್ನ ಹೊರಟ್ವಿ. ಮಧ್ಯಾಹ್ನ ಬಂದುಬಿಟ್ಟು ಈ ಥರ ಬೆಡ್ಶೀಟ್ ಎಲ್ಲ ಹಾಕಿದ್ವಿ, ಬಿಸಿಲಿಗೆ ಒಣಗಾಕಿದ್ವಿ. ಅಲ್ಲಿ ಒಣಗಾಕೋಕ್ಕೆ ಅಷ್ಟು ಟೈಮ್ ಇರಲಿಲ್ಲ, ಬೇಗ ಮನೆಗೆ ಬಂದುಬಿಟ್ವಿ ನಾವು. ಜೂಜು ಮನೇಲೇನು ಒಬ್ಬಳೇ ಇರಲಿಲ್ಲ, ಅವಳಿಗೆ ನನ್ನ ಫ್ರೆಂಡ್ ಬಂದಿದ್ಲು, ಅವಳು ನೋಡ್ಕೋತಾ ಇದ್ಲು. ಇಲ್ಲಿ ನೋಡಿ ಮನೆ ಮೇಲ್ಗಡೆನೂ ಎಲ್ಲ ಕಡೆ ಬೆಡ್ಶೀಟ್ ಹಾಕ್ಕೊಂಬಿಟ್ಟಿದ್ದೀವಿ. ಈ ಥರ ಒಂದೇ ಸಲ ಎಲ್ಲದೂ ತೊಳ್ಕೊಂಡು ಬಂದುಬಿಟ್ರೆ ನಮಗೂ ಈಸಿ ಆಗುತ್ತೆ, ಮತ್ತು ಬಿಸಿಲಲ್ಲಿ ಇವಾಗ ಸಮ್ಮರಲ್ಲಿ ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಅಂತ ನಮ್ಮಮ್ಮ ಎಲ್ಲ ತೊಳೆದು ಒಣಗಾಕಿದ್ದಾರೆ. ಬಿಸಿಲು ಇತ್ತು, ಚೆನ್ನಾಗೇ ಬಿಸಿಲು ಇತ್ತು. ಈ ಥರ ಎಲ್ಲದೂ ಸ್ವಲ್ಪ ಸೋಫಾ ಕವರ್ಸು, ಸೋಫಾ ದಿಂಬು, ಮತ್ತು ಸ್ವಲ್ಪ ಹಾಸಿಗೆಗಳು ಎಲ್ಲದೂ ನಮ್ಮಮ್ಮ
ಸಂಡೇ ಬೇರೆ ರಜಾ ಇತ್ತಾ, ಎಲ್ಲರೂ ಫ್ರೀ ಇದ್ವಾ, ಎಲ್ಲರೂ ಸೇರಿಕೊಂಡು ಈ ಥರ ಸ್ವಲ್ಪ ಮನೇನ ಕ್ಲೀನ್ ಮಾಡ್ಕೊಂಡ್ವಿ. ಇಲ್ಲಿ ನೋಡಿ ನಮ್ಮ ಜೂಜು ನಮ್ಮ ಬೆಡ್ ಮೇಲೆ ಬಂದು ಬೆಡ್ಶೀಟ್ ಮೇಲೆ ಈ ಥರ ಜಾಗ ಮಾಡಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ನಮಗೆ ಅದು ಕಂಫರ್ಟೇಬಲ್ ಇದೆ, ಏನೂ ತೊಂದರೆ ಇಲ್ಲ. ಅವಳಿಗೆ ಇವಾಗ ಪಾಪ ತುಂಬ ಪೇಯ್ನ್ ಬರ್ತಾ ಇರುತ್ತೆ ಅಲ್ವಾ, ಅದಕ್ಕೆ ಅವಳಿಗೆ ಎಲ್ಲಿ ಕಂಫರ್ಟೇಬಲ್ಲೋ ಅಲ್ಲೇ ಕುತ್ಕೊಳ್ಳಿ ಅಂತ ನಾವು ಬಿಟ್ಟಿದ್ದೀವಿ. ಬೆಡ್ಶೀಟ್ನ ಯಾವಾಗ ಬೇಕಾದರೂ ತೊಳ್ಕೊಬೋದು ಅಲ್ವಾ. ನೋಡಿ ಅವಳು ಸುಸ್ತಾಗ್ಬಿಟ್ಟಿದ್ದಾಳೆ, ಇವತ್ತು ಮರಿ ಹಾಕ್ಬೋದು ಅಂತ ಅನ್ನಿಸ್ತಾ ಇದೆ, ತುಂಬಾ ಸುಸ್ತಾಗಿದ್ದಾಳೆ ಅವಳು. ಮತ್ತೆ ನೀವು ಕೇಳ್ತಾ ಇದ್ರಲ್ಲ ನೋಡಿ, ಇಲ್ಲಿ ಈ ತರ ಸ್ವಲ್ಪ ರೆಡ್ಡಿಶ್ ಆಗಿತ್ತು ಅಂದ್ರೆ ಹೊಟ್ಟೆ ಹತ್ರ ಎಲ್ಲ, ಅವು ಇನ್ನೇನು ಮರಿ ಹಾಕುತ್ತೆ ಅಂತ, ಇದು ಒಂದು ಕೂಡ ಸಿಂಪ್ಟಮ್ಸ್. ಮತ್ತೆ ಊಟ ಬಿಟ್ಬಿಡ್ತಾವೆ ಅವು. ನೋಡಿದ್ರಲ್ಲ ನಾನು ಹೇಗೆಲ್ಲ ಎಂಜಾಯ್ ಮಾಡಿದೆ ಅಂತ, ನಿಮ್ಮ ವೀಕೆಂಡ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಮತ್ತೆ ನನಗೆ ನೋಡಿ ಗೂಗಲ್ ಕಡೆಯಿಂದ ನನಗೆ ಒಂದು ಲೆಟರ್ ಬಂದಿದೆ. ಈ ಲೆಟರ್ಗೆ ತುಂಬ ದಿನದಿಂದಾನೇ ವೆಯ್ಟ್ ಮಾಡ್ತಾ ಇದ್ದೆ ನಾನಂತೂ. ಇದು ಯಾವ ಲೆಟರು, ನನಗೆ ಯಾಕೆ ಬಂದಿದೆ, ಇದರಿಂದ ಏನು ಯೂಸು, ಪ್ರತಿಯೊಂದು ನಿಮಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಮತ್ತೆ ನನಗೆ ಕೇಳ್ತಾ ಇದ್ದೀರಲ್ಲ ನೀವು, ನಾವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ, ಮಾಡೋದಕ್ಕೆ ಏನೇನೆಲ್ಲ ಬೇಕು, ಮತ್ತೆ ತುಂಬ ಕನ್ಫ್ಯೂಷನ್ಸ್ ಇದೆ ಸುಮಾರಷ್ಟು ಜನಕ್ಕೆ. ನಿಮಗೆ ಅದ್ರ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಅದಕ್ಕೂ ಕೂಡ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅದು ಏನಂದರೆ ನೋಡಿ, ಇಲ್ಲಿ ಐಸ್ ಕ್ರೀಮ್ದು ಬಾಕ್ಸ್ನ ಇಟ್ಕೊಂಡು ಕುತ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಇದು ನಮ್ಮಪ್ಪ ತೊಗೊಂಬಂದಿದ್ದು, ಈಗ ಬರ್ತಾ ತೊಗೊಂಬಂದಿದ್ರು ಐಸ್ ಕ್ರೀಮ್ನ. ಇದ್ರ ಮೇಲೆ ನೀವು ಎಲ್ಲಾದರೂ ನೋಡಿ, ನಿಮ್ಮ ಮನೇಲೂ ಬಾಕ್ಸ್ ಏನಾದರೂ ಇತ್ತು ಅಂದರೆ ತೆಗೆದು ನೋಡಿ, ಇದ್ರ ಮೇಲೆ ಎಲ್ಲೂ ಕೂಡ ಐಸ್ ಕ್ರೀಮ್ ಅಂತ ಬರ್ದಿಲ್ಲ. ನೀವು ಎಲ್ಲಿ ನೋಡಿದ್ರು ಅಷ್ಟೇ, ಇದು ಒಂದು ಐಸ್ ಕ್ರೀಮ್ ಅಂತ ಬರ್ದೇ ಇಲ್ಲ. ಅದ್ರ ಬದಲಾಗಿ ಅವರೇ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಇದು ಫ್ರೋಜನ್ ಡೆಸರ್ಟ್ ಕಂಟೈನ್ಸ್ 11% ಆಫ್ ವೆಜಿಟೇಬಲ್ ಆಯಿಲ್ ಅಂತ ಅವರೇ ಕೊಟ್ಟಿದ್ದಾರೆ. ಇದನ್ನ ಯೂಸ್ ಮಾಡೋಕ್ಕೆ ಹತ್ರ ಒಂದು 11% ಅಷ್ಟು ಪಾಮ್ ಆಯಿಲ್ನ ಯೂಸ್ ಮಾಡಿದ್ದಾರೆ, ಅವರೇ ಕೂಡ ಮೆನ್ಷನ್ ಮಾಡಿದ್ದಾರೆ. ನಾವು ಸುಮಾರಷ್ಟು ಜನ ಹೋದಾಗ ಇದ್ರ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡಲ್ಲ ಅಲ್ವಾ, ನಾವು ಕೂಡ ಐಸ್ ಕ್ರೀಮ್ ಕೊಡಿ ಅಂತ ಹೇಳ್ತೀವಿ, ಅವರು ಕೊಡ್ತಾರೆ, ನಾವು ತೊಗೊಂಡು ಬರ್ತೀವಲ್ವಾ, ಜಸ್ಟ್ ಈ ಥರ ಚಾಕ್ಲೇಟ್ ಫ್ಲೇವರ್ ಇದೆಯೋ ಏನಿದೆಯೋ ಅಂತ ನೋಡ್ತೀವಿ. ಬಟ್ ಅದೇ ಥರ ನಮ್ಮನೆ ಇನ್ನೊಂದು ಬಾಕ್ಸ್ ಇದೆ ನೋಡಿ, ಇದು ಐಸ್ ಕ್ರೀಮ್, ಇದ್ರ ಮೇಲೆ ನೋಡಿ ಕ್ಲೀನಾಗಿ ಐಸ್ ಕ್ರೀಮ್ ಅಂತ ಬರೆದಿದ್ದಾರೆ, ಮತ್ತು ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ ಅಂತಲೂ ಬರೆದಿದ್ದಾರೆ. ಇದ್ರ ಮೇಲೆ ಕ್ಲೀನಾಗಿ ಅವರು ಮಿಲ್ಕ್ ಹಾಕಿದ್ದೀವಿ, ಗ್ಲೂಕೋಸ್ ಹಾಕಿದ್ದೀವಿ ಅಂತ ಎಲ್ಲ ಇದರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಇದ್ರ ಮೇಲೆ ಅವರು ಕ್ಲೀನಾಗಿ ಐಸ್ ಕ್ರೀಮ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಮಾಡಿಲ್ಲ ಅಲ್ವಾ, ನಿಮ್ಮ ಮನೇಲೂ ಕೂಡ ಇವಾಗ ಸಮ್ಮರ್ ಅಲ್ವಾ, ಸುಮಾರಷ್ಟು ಜನ ಮನೇಲಿ ತರ್ತಾ ಇರ್ತೀರಾ ಐಸ್ ಕ್ರೀಮ್ಸು. ನೋಡಿ ಇದ್ರ ಮೇಲೆ ಏನೇನೆಲ್ಲ ಯೂಸ್ ಮಾಡಿದ್ದಾರೆ, ಇದರಲ್ಲಿ ಅಷ್ಟು ಪರ್ಸೆಂಟ್ ಆಯಿಲ್ನ ಯೂಸ್ ಮಾಡಿದಾರಲ್ವಾ. ಸೊ ನಾವು ನೋಡಿ ತೊಗೊಂಬರೋದ್ರಿಂದ ನಮ್ಮ ಹೆಲ್ತ್ ಕಾನ್ಷಿಯಸ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಕೋಬೋದು ನಾವು. ಅದಕ್ಕೋಸ್ಕರ ನಾನು ಇದು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಆಯಿತಾ, ಒಂದು 2-3 days back ನೋಡಿದ್ದೆ ನಾನು, ಯಾರೋ ಒಬ್ಬರು ಶೇರ್ ಮಾಡಿದ್ರು, ಅದರಲ್ಲಿ ಈ ಥರ ಅವ್ರು ತೋರಿಸಿದ್ರು, ನೀವು ಅಬ್ಸರ್ವ್ ಮಾಡಿದಿರಾ ಏನೂ ಇರಲ್ಲ ಐಸ್ ಕ್ರೀಮ್ ಅಂತ ಅಂತ, ಅದಕ್ಕೋಸ್ಕರ ನಾನು ಇವತ್ತು ನೋಡಿದೆ. ಆ್ಯಸ್ ಯೂಶ್ವಲ್ ಅವ್ರು ಹೆಂಗೆ ಹೇಳಿದ್ರೋ ಹಾಗೆ ಇತ್ತು. ಇದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನಿಸ್ತು, ಕೆಲವೊಬ್ರಿಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನನಗಂತೂ ಗೊತ್ತಿರಲಿಲ್ಲ ಇದು, ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ನೋಡೇ ತಿಳ್ಕೊಂಡಿದ್ದು, ಅದಕ್ಕೋಸ್ಕರ ಚೆಕ್ ಮಾಡಿದೆ. ಮತ್ತು ನನಗೆ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನಿಸ್ತು, ಅದಕ್ಕೋಸ್ಕರ ಶೇರ್ ಮಾಡಿದೆ. ನಿಮ್ಮ ಮನೇಲೂ ಇತ್ತು ಅಂದರೆ ನೀವು ಕೂಡ ನೋಡಿ, ಸ್ವಲ್ಪ ಈ ಥರ ನೆಕ್ಸ್ಟ್ ಟೈಮ್ ನಾವೆಲ್ಲ ಐಸ್ ಕ್ರೀಮ್ ತರೋಕ್ಕೆ ಹೋದಾಗ ಐಸ್ ಕ್ರೀಮ್ನೇ ತೊಗೊಂಡು ಬರೋಣ ಅಂತ ಹೇಳ್ತೀನಿ. ಫ್ರೋಜನ್ ಡೆಸರ್ಟ್ಗಿಂತ ಈ ಥರ ಐಸ್ ಕ್ರೀಮ್ ಅಂತ ಇತ್ತು ಅಂದರೆ ತೊಗೊಂಡು ಬನ್ನಿ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇ, ನಾನು ಮತ್ತೆ ನಿಮಗೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಏನಂದರೆ ನನಗೆ ಇವತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೆ, ಅಂದರೆ ಇವತ್ತಿನ ವಿಡಿಯೋ ನಾಳೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂದರೆ, ನಾನು ನಾಡಿದ್ದು ಯಾವತ್ತಾದರೂ ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ನೀವು ನೋಡಿದ್ರು ಅಲ್ವಾ ಜೂಜು ಈ ವಿಡಿಯೋದಲ್ಲಿ ಸ್ವಲ್ಪ ಸುಸ್ತಾಗಿದ್ದಾಳೆ, ಇವತ್ತು ಸಂಜೆ ಒಳಗೆ ಹಾಕ್ಬೋದು ಮರಿ ಅಂತ ಅನ್ಕೊತಾ ಇದ್ದೀವಿ. ಅದಕ್ಕೋಸ್ಕರ ಅವಳು ಹಾಕಿದ್ರೆ ಸ್ವಲ್ಪ ಬ್ಯುಸಿ ಆಗಿಬಿಡ್ತೀನಿ ನಾನು, ಅದಕ್ಕೋಸ್ಕರ ನಾನು ಏನಾದರೂ ನಾಳೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅಪ್ಲೋಡ್ ಮಾಡ್ತೀನಿ.